ಯಾವ ಜಗದೇವ ಸುಂದರಿ ಕಾಮನ ಒಂದು ಸೌಂದರ್ಯ ನೀರು ಇಳಿತಿದ್ದಾರಂತೆ. ದೇವತೆಗಳು ಕೂಡ ಆಶ್ಚರ್ಯ ಪಡ್ತಾ ಇದ್ದಾರಂತೆ. ಅಂತಹ ಸುಂದರಿ ಆ ದಿಬ್ಬೆ ಕುಂಡದಿಂದ ಬರ್ತಾ ಇದ್ದರೆ ಹರಿಹರ ಬ್ರಹ್ಮರು ಕೂಡ ಶೂನ್ಯಗೊಂಡಿದ್ದಾರೆ ಆ ರೂಪದಲ್ಲಿ. ಆದರೆ ಆ ಹರಿಹರ ಬ್ರಹ್ಮರು ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಿ, ಈ ರೂಪ ಈ ರಾಜಕುಮಾರಿ ಯಾವ ಪಾಂಡವರ ಮನನನ್ನೇ ಆಗ್ತಾರೆ, ಪಾಂಡವರ ಒಲ್ಲೆಗಾಗಿ ಲೋಕದಲ್ಲಿ ಧರ್ಮವನ್ನು ರಕ್ಷಣೆ ಮಾಡಲು ಹೋಗುತ್ತಾ ಶ್ರೇಷ್ಠಳಾದ ಉತ್ತಮ ಸ್ತ್ರೀ ಎಂಬುದಾಗಿ ಹೇಳ್ತಾರೆ. ಅಂತೆಯೇ ಯಾವ ದೇವತೆಗಳೆಲ್ಲ ಸಂತೋಷಪಟ್ಟಿದ್ದಾರಂತೆ. ಋಷಿ ನೀವು ಎಲ್ಲರೂ ಕೂಡ ಸಂತೋಷ. ಯಾರು ಇದಲ್ಲಾಗ್ತಾರೆ ಆ ಕರಗ ಶಕ್ತಿಯನ್ನು ನಾವು ಸ್ವಾಗತ ಮಾಡೋಣ. ನಾವು ಹೇಳ್ತಾ ಇದ್ದೀವಿ ದೇವರು ಬಂದಿರ್ತಾರೆ ಗೋವಿಂದ ಗೋವಿಂದ ಅಂದ್ರೆ ಈ ಕಥಾಭಾಗದಲ್ಲಿ ದೇವತೆ ಆದರು ಬಿಟ್ಟ ಕುಂಡದಿಂದ ಹೊರಗೆ ಬಂದಿದ್ದಾರಂತೆ. ಅಲ್ಲಿ ನೆರೆದಿರುವ ಋಷಿಗಳು ಬಂದು ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಹಾಗೆಯೇ ತಂದೆ ದ್ರುಪದ ಮಹಾರಾಜನಿಗೆ ನಮಸ್ಕಾರ ಮಾಡಿದ್ದಾರಂತೆ. ಅಂತೆಯೇ ದ್ರುಪದ ಮಹಾರಾಜನಿಗೆ ಇಲ್ಲಿಲ್ಲದ ಸಪ್ತಸ ತಾನು ಆಸೆ ಪಟ್ಟಂತೆ ಪರಮಾತ್ಮ ಕೇಳಿಸಿದನಲ್ಲ. ಒಳ್ಳೆ ಸುಪುತ್ರ ವೀರ ದೂರ ಕ್ಷತ್ರಿಯರಿಗೆ ಬೇಕಾದ್ದು ಯಾರು ವೀರು ಅಂತ ಮಕ್ಕಳು ಬೇಕು, ಬ್ರಾಹ್ಮಣರು ಬೇಕಾದ್ರೆ ಪಂಡಿತರಾಗಿರಬೇಕು, ವಿದ್ಯೆಗಳನ್ನು ಓದಿರಬೇಕು. ಅಂತೆ ಯಾರು ವ್ಯಾಪಾರ ಮಾಡುವವರಿಗೆ ವ್ಯಾಪಾರ ಮಾಡುವವರೇ ಬೇಕು. ಯಾಕೆಂದ್ರೆ ಅಂತೆ ಕುಶಲವಂತರಿಗೆ ಕೆಲಸ ಮಾಡಿದ ಅಂತೆ ಮಕ್ಕಳೇ ಬೇಕು ಅಂತ ಹಾಗೆಲ್ಲ ಆಸೆಗಳಿರುತ್ತೆ. ಇಲ್ಲಿ ಯಾವ ಕ್ಷತ್ರಿಯ ವೀರ ದುರ್ಬೋಧನೆಗಾಗಲೂ ತನ್ನ ಒಂದು ಆಸೆಗಳಿದೆ. ಮುಂದೆ ಪಾತ್ರ ವಿವಾಹವಾಗಬೇಕು, ಅದನ್ನು ಯೋಚನೆ ಮಾಡ್ತಾ ಇರುವಾಗ ಮುಕ್ತ ದ್ರೌಪದಿ ಆದರೂ ಬೆಳೀತಾ ಇದ್ದಾಳಂತೆ ತಂದೆ ತಾಯಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.